ಸಿದ್ದರಾಮಯ್ಯ ಒಬ್ಬ ಹುಚ್ಚ ನಾಯಿಯೂ ಕೂಡ ಗೌರವ ಕೊಡುವುದಿಲ್ಲ ರಸ್ತೆಯಲ್ಲಿ ಹೋಗುವಂತ ನಾಯಿಯ ಕೂಡ ಸಿದ್ದರಾಮಯ್ಯ ಅವರಿಗೆ ಗೌರವ ಕೊಡುವುದಿಲ್ಲ ಅಂತ ಹೇಳಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಸ್ ಈಶ್ವರಪ್ಪ ಟೀಕಾ ಪ್ರಹಾರವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯರ ಆರ್ಎಸ್ಎಸ್ ಚಡ್ಡಿ ಹೇಳಿಕೆ ವಿರುದ್ಧ ಈಶ್ವರಪ್ಪ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ನೀವು ಆರ್ಎಸ್ಎಸ್ ಚಡ್ಡಿಗೆ ಬೆಂಕಿ ಹಚ್ಚುತ್ತೀನಿ ಅಂತ ಹೇಳಿದ್ದೀರಾ ನೀವೇನಾದರೂ ನಮ್ಮ ಸಂಘದ ತಂಟಿಗೆ ಬಂದ್ರೆ ಹುಷಾರ್ ಅಂತ ಹೇಳಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಸಿದ್ದರಾಮಯ್ಯ ಅವರು ಆರ್ಎಸ್ಎಸ್ ವಿಚಾರವಾಗಿ ಏನು ಮಾತನಾಡಿದ್ರು ಅದಕ್ಕೆ ಇವತ್ತು ಈಶ್ವರಪ್ಪ ಅವರು ಕೊಟ್ಟಂತ ಕೌಂಟರ್ ಏನು ಬನ್ನಿ ನೋಡೋಣ ಇಲ್ಲ ಎಲ್ಲಾದರೂ ಮನೆಗೆ ಬೆಂಕಿ ಹಾಕಿದರ ಚೆಡ್ಡಿ ಸುಟ್ಟಿರೋದ್ರೆ ಒಂದೇ ಒಂದು ಚೆಡ್ಡಿ ಸುಟ್ಟಿರೋದು ಬೆಂಕಿ ಎಲ್ಲ ಹಾಕಕ್ಕೆ ಹೋಗಿದ್ರಪ್ಪ ಮನೆ ಒಳಗಡೆನೂ ಹೋಗಿಲ್ಲ ಗೇಟ್ ತಗದಿತ್ತು ಗೇಟ್ ಒಳಗಡೆ ಹೋಗಿದ್ದಾರೆ ಅಲ್ಲೇ ಕೂತ್ಕೊಂಡಿದ್ದಾರೆ ಅಲ್ಲಿ ಒಳಗಡೆನೂ ಹೋಗಿಲ್ಲ ಮನೆ ಒಳಗಡೆ ಹೋಗೇ ಇಲ್ಲ ಈಗ 30-40 ಜನ ಇದ್ದರು ಹಂಗೇನದ ನಾವು ಅಲ್ಲಿ ಬೇರೆವರಿಗೆ ಮನೆಯವರಿಗೆ ಅಥವಾ ಇನ್ಯಾರಿಗಾರ ತೊಂದರೆ ಕೊಡಬೇಕು ಅನ್ನಾಗಿದ್ರೆ ಗೊತ್ತಾಗಬೇಕಲ್ಲ ಹುಚ್ಚ ಸಿದ್ದರಾಮಯ್ಯನಿಗೆ ಹುಚ್ಚಾಟದ ಹೇಳಿಕೆಯಿಂದ ಹುಚ್ಚುಚ್ಚ ಹೇಳಿಕೆಗಳಿಂದ ಹುಚ್ಚು ಪ್ರಚಾರವನ್ನು ಪಡೆಯಂತ ಹುಚ್ಚಾಗಿಬಿಟ್ಟಿದ್ದಾನೆ ಈ ಹುಚ್ಚನಿಗೆ ನಿಮ್ಮನ್ನ ಸೇರಿದ್ರು ಕೂಡ ಹುಚ್ಚ ಆಸ್ಪತ್ರೆಗಳು ಸೇರಿದ್ರು ಕೂಡ ಅಲ್ಲಿ ಔಷಧಿ ಇಲ್ಲ ಇಡೀ ದೇಶದ ಯಾವುದೇ ಆಸ್ಪತ್ರೆ ಈ ಹುಚ್ಚನಿಗೆ ಈ ಹುಚ್ಚು ಬಿಡಿಸಂತ ಔಷಧಿ ಇಲ್ಲ ಮತ್ತಷ್ಟು ಡಿಡಿಎಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ ಮಧುಸೂದನ್ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಆರ್ಎಸ್ಎಸ್ ಚಡ್ಡಿಯ ಬಗ್ಗೆ ಏನು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಸಹಜವಾಗಿ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣ ಆಗಿಬಿಟ್ಟಿದೆ ಅದರ ರಿಸಲ್ಟ್ ಅವರ ವಾಕ್ ಪ್ರಹಾರವನ್ನು ನಾವು ಈಶ್ವರಪ್ಪ ಅವರ ಮಾತಿನಲ್ಲಿ ಗಮನಿಸ್ತಾ ಇದ್ದೀವಿ ಒಟ್ಟಿನಲ್ಲಿ ಆರ್ಎಸ್ಎಸ್ ವಿರುದ್ಧ ಸಿದ್ದರಾಮಯ್ಯ ಅವರು ಕೊಡ್ತಾ ಇರುವಂತ ಪದೇ ಪದೇ ಕೊಡ್ತಾ ಇರುವಂತ ಸ್ಟೇಟ್ಮೆಂಟ್ ಮತ್ತೊಂದು ಮಜಲಿಗೆ ಹೋಗ್ತಾ ಇದೆಯಾ ರಾಜಕೀಯ ಕೆಸರಿನ ಚಾಟದಲ್ಲಿ ಅಂತ ಹೇಳಿ ಮಧುಸೂದನ್ ಖಂಡಿತವಾಗ್ಲೂ ಉದ್ದೇಶ ಇರಲಿಲ್ಲ ಯಾವುದೇ ಅನುಮಾನ ಇಲ್ಲ ನೋಡಿ ಪ್ರಮುಖವಾಗಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕ ವಿಧಾನಸಭೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ನೇರವಾಗಿ ಬಿಸಿ ನಾಗೇಶ್ ಅವರ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಎಸ್ಪಿಐ ಕಾರ್ಯಕರ್ತರ ಪರವಾಗಿ ಏನ್ ಮಾತನ್ನ ಆಡ್ತಾ ಇದಾರೆ ಒಂದು ಚಡ್ಡಿ ಕೂಡ ಸುಟ್ಟಿಲ್ಲ ರೀ ಆರ್ಎಸ್ಎಸ್ ನವರ ಒಂದು ಚಡ್ಡಿ ಕೂಡ ನಾವು ಸುಟ್ಟಿಲ್ಲ ಯಾರು ಕೂಡ ಬಿಸಿ ನಾಗೇಶ್ ಅವರ ಮನೆಗೆ ಮುತ್ತಿಗೆಯನ್ನ ಹಾಕಿಲ್ಲ ಸುಖ ಸುಮ್ಮನೆ ಆರೋಪವನ್ನ ಮಾಡ್ತಾ ಇದಾರೆ ನಮ್ಮ ಎನ್ಎಸ್ಪಿಐ ಕಾರ್ಯಕರ್ತರ ಮೇಲೆ ಅನ್ನೋ ಒಂದು ಮಾತನ್ನ ಹೇಳುವಂತ ಭರಾಟೆಯಲ್ಲಿ ಆರ್ಎಸ್ಎಸ್ ಚಡ್ಡಿಯನ್ನ ಕೂಡ ಸುಟ್ಟಿಲ್ಲ ಅನ್ನೋ ಒಂದು ಮಾತನ್ನ ಯಾವಾಗ ಹೇಳಿದ್ರು ಹೇಳಿಕೆಯಾಗಿ ನೀಡಿದ್ರು ಅದಕ್ಕೆ ಈಗ ಬಿಜೆಪಿಯ ಒಂದಷ್ಟು ನಾಯಕರು ಪ್ರಮುಖವಾಗಿ ಈಗ ಪ್ರತಿಕ್ರಿಯೆಯನ್ನು ನೀಡಲಿಕ್ಕೆ ಮುಂದಾಗಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಮಾಜಿ ಸಚಿವ ಜೊತೆಗೆ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆಎಸ್ ಈಶ್ವರಪ್ಪನವರು ಮೊಟ್ಟ ಮೊದಲನೇದಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸಿದ್ದರಾಮಯ್ಯ ಒಬ್ಬ ಹುಚ್ಚ ಆ ಹುಚ್ಚನಿಗೆ ನೇರವಾಗಿ ಯಾವ ಆಸ್ಪತ್ರೆಯಲ್ಲೂ ಕೂಡ ಔಷಧಿ ಇಲ್ಲ ಹುಚ್ಚತನ ಹೋಗ್ಲಿಕ್ಕೆ ಹುಚ್ಚು ಪ್ರಚಾರವನ್ನ ಗಿಟ್ಟಿಸ್ಕೊಳ್ಲಿಕ್ಕೆ ಈ ರೀತಿ ಹುಚ್ಚುಚ್ಚಾಗಿ ಮಾತನ್ನ ಆಡ್ತಾ ಇದಾರೆ ಅನ್ನೋ ಒಂದು ಮಾತನ್ನ ಹೇಳ್ತಾ ನೇರವಾಗಿ ಸಿದ್ದರಾಮಯ್ಯನವರ ಕಾಲನ್ನ ಎಳೆಯುವಂತ ಕೆಲಸವನ್ನ ಕೆಎಸ್ ಈಶ್ವರಪ್ಪ ಮಾಡಿದ್ದಾರೆ ವಿದ್ಯಶ್ರೀ ಥ್ಯಾಂಕ್ ಯು ಮಧುಸೂದನ್ ತಮ್ಮೆಲ್ಲ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ